ನಮಸ್ಕಾರ. ಟಿ ಟ್ವೆಂಟಿ ವಿಶ್ವಕಪ್ ಫಿವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮ್ಕುಮಾರ್. ನಿನ್ನೆ ಭರ್ಜರಿ ಆಗಿರುವಂಥ ಗೆಲುವು ಸಿಕ್ಕಿದೆ ಭಾರತಕ್ಕೆ. ಆ ಗೆಲುವು ಭಾರತಕ್ಕೆ ಬೇಕಾಗಿತ್ತು. ಕಳೆದ ವರ್ಷದಲ್ಲಿ ಏಕದಿನ ವಿಶ್ವಕಪ್ಪಲ್ಲಿ ಸೋಲಿನ ಸೇಡು ತೀರಿಸಿಕೊಂಡಿದೆ ಭಾರತ. ಹಾಗಾಗಿ ಈ ಸೋಲಿನೊಂದಿಗೆ ಆಸೀಸ್ ಮನೆಗೆ ಹೋಗಿದೆ. ಈ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಮೆಂಟ್ನಿಂದ ಔಟ್ ಆಗಿದೆ. ನಿನ್ನೆ ಒಂದು ಅದ್ಭುತವಾಗಿರುವಂತಹ ಪ್ರದರ್ಶನ ಅದು ರೋಹಿತ್ ಶರ್ಮಾ. ಯಾವ ರೀತಿಯಾಗಿ ಇವರು ಆಟದ ಪ್ರದರ್ಶನವನ್ನು ತೋರಿಸಿದ್ರು ಅಂತೇಳಿ, ಆ ಒಂದು ಆಟದ ಪ್ರದರ್ಶನದಿಂದಾಗಿ ಸಾಕಷ್ಟು ದಾಖಲೆಯನ್ನು ಕೂಡ ರೋಹಿತ್ ಶರ್ಮಾ ಮಾಡಿದ್ದಾರೆ. ಏನೆಲ್ಲ ದಾಖಲೆ ಆಯಿತು, ಜೊತೆ ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ಪ್ರದರ್ಶನ ಹೇಗಿತ್ತು, ಇದು ಒಂದು ಕಡೆ. ಆದರೆ ಇದರ ಜೊತೆಗೆ ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಕದನ ಇತ್ತು. ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಗೆದ್ದು ಬಿಗಿದೆ ಅಫ್ಘಾನಿಸ್ತಾನ. ಈ ಗೆಲುವು ಕೂಡ ಅವರಿಗೆ ಬೇಕಾಗಿತ್ತು. ನಿಜವಾಗ್ಲೂ ಕೂಡ ಯಾರು ಈ ಪಂದ್ಯವನ್ನು ನೋಡಿಲ್ಲ, ದಯವಿಟ್ಟು ಈ ಪಂದ್ಯವನ್ನು ನೋಡಿ ಮತ್ತೊಮ್ಮೆ. ಯಾಕೆಂದರೆ ಆ ರೀತಿಯ ಎಮೋಷನ್ ಇತ್ತು ಈ ಪಂದ್ಯದಲ್ಲಿ. ಪ್ರತಿ ಬಾಲಲ್ಲಿ ಏನೋ ಒಂಥರ ಅಳಲು ಆಗಿರ್ಬೋದು, ಆ ಎಮೋಷನು, ಆಮೇಲೆ ಡಾಟ್ ಬಾಲ್ ಇದ್ದಾಗ ಸೆಲೆಬ್ರೇಷನು, ಅದೆಲ್ಲವೂ ಕೂಡ ಇತ್ತು. ಹಾಗಾಗಿ ಯಾರೆಲ್ಲ ಮಿಸ್ ಮಾಡಿಕೊಂಡಿದ್ರಿ ಈ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ಪಂದ್ಯವನ್ನು ನೋಡಲೇಬೇಕು. ಈ ಎಲ್ಲದರ ಬಗ್ಗೆ ಮಾತನಾಡ್ತೀವಿ. ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪಾಟೀಲ್ರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಯ್ ಹೇಮ್ಕುಮಾರ್. ಹಾಯ್. ಎಸ್ ನಿನ್ನೆ ಹೇಳ್ತಾ ಇದ್ವಿ ನಾವು, ಈ ಗೆಲುವು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಒಳ್ಳೆ ಅವಕಾಶ ಭಾರತಕ್ಕೆ ಅವರ ವಿರುದ್ಧ ಗೆದ್ದು ಅವರಿಗೆ ಟೂರ್ನಮೆಂಟ್ ಇಂದ ಔಟ್ ಮಾಡೋದಕ್ಕೆ ಅಂತೇಳಿ. ಹಂಗೆ ಆಯಿತು. ಒಂದು ಅದ್ಭುತವಾಗಿರುವಂತಹ ಪ್ರದರ್ಶನ ಟೀಮ್ ಇಂಡಿಯಾ ಕಡೆಯಿಂದ, ಸತತ ಗೆಲುವು, ಗೆಲುವಿನ ನಾಗಲೋಟ ಮುಂದುವರಿತಾ ಇದೆ. ಹೇಗಿತ್ತು ಪಂದ್ಯ? ಒಂದು ಎಲ್ರಿಗಿಂತ ಮುಂಚೆ ಹೇಳ್ಬಿಡ್ತೀನಿ, ಈಗ ಎರಡು ಸುತ್ತುಗಳು ಮುಗಿತು ವಿಶ್ವಕಪ್ 2024ರದ್ದು. ಎಲ್ಲರೂ ಕೂಡ ಅಂದುಕೊಂಡಂತೆ ಆಯಿತು. ನಿನ್ನೆ ಎಲ್ಲರೂ ಕೂಡ ಭಾರತೀಯರು ಪ್ರೇಯರ್ ಮಾಡ್ತಾ ಇದ್ರು ಆಸ್ಟ್ರೇಲಿಯಾ ಹೊರಗಡೆ ಹೋಗಬೇಕು ಅಂತ. ಅದಕ್ಕಿಂತ ಮುಂಚೆ ಯಾರ್ಯಾರೀಗ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರು, ಯಾರ ಜೊತೆ ಯಾರು ಆಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮುಂಚೆ ಹೇಳ್ಬಿಡ್ತೀನಿ. ಭಾರತ ಇಂಗ್ಲೆಂಡ್ ಜೊತೆಗೆ 27ರಂದು ಈಗ ಸೆಮಿಫೈನಲ್ ಆಡುತ್ತೆ. ಅದರ ಜೊತೆಗೆ ಅಫ್ಘಾನಿಸ್ತಾನ್ ಮತ್ತು ಸೌತ್ ಆಫ್ರಿಕಾ ಸೆಮಿಫೈನಲ್ ಆಡುತ್ತೆ. ಇದು ಒಂದು ಖುಷಿ ವಿಚಾರ. ಇನ್ನೊಂದು ಏನು ಅಂತಂದರೆ, ಆಸ್ಟ್ರೇಲಿಯಾ ಜೊತೆಗೆ ನಿನ್ನೆ ಭಾರತ ಅಮೋಘವಾದಂಥ ಜಯವನ್ನು ಸಾಧಿಸಿತು. ಒಂದು ಸೇಡಿನ ಪಂದ್ಯ ಅನ್ಬೋದಾ? ಖಂಡಿತವಾಗ್ಲೂ ಹೌದು. ಎಷ್ಟು ಸೇಡುಗಳಿತ್ತು? ಭಾಳ ಸೇಡುಗಳು ರೀ. ಒಂದು ಲೆಕ್ಕಾಚಾರದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಾವೀಗ ಸೆಮಿಫೈನಲ್ಗೆ ಒಂದು ಎಂಟ್ರಿ ಕೊಟ್ಟಿದ್ದ ಖುಷಿಯ ಜೊತೆಗೆ 2023ರ ಏಕದಿನ ವಿಶ್ವಕಪ್ ಅನ್ನ ಅವ್ರ ಜೊತೆಗೆ ಎಲ್ಲ ಕಂಟಿನ್ಯೂಸ್ ಆಗಿ ಚಾಂಪಿಯನ್ಶಿಪ್ ಆಗಿರ್ಬೋದು ಎಲ್ಲದಕ್ಕೂ ನಮಗೆ ಅದ್ರ ಟೆಸ್ಟ್ ಚಾಂಪಿಯನ್ಶಿಪ್ ಇತ್ತು. ಹೌದು, ಟೆಸ್ಟ್ ಚಾಂಪಿಯನ್ಶಿಪ್ ಸೋತಿದ್ವಿ. ಒಂದು ಲೆಕ್ಕಾಚಾರದಲ್ಲಿ ಅವ್ರನ್ನ ಹೊರಗಡೆ ಹಾಕಿದ್ದು ನಾವು 99% ಕಪ್ ಗೆದ್ದಷ್ಟೇ ಖುಷಿಯಾಗಿದೆ. ಈ ಪಾಕಿಸ್ತಾನ ಜೊತೆಗೆ ಎಷ್ಟು ಖುಷಿ ಆಗ್ತಿತ್ತಲ್ಲ ಗೆದ್ದಾಗ, ಅಷ್ಟೇ ಖುಷಿ ಈಗ ಆಸ್ಟ್ರೇಲಿಯಾದವ್ರನ್ನ ಸೋಲಿಸಿದ್ರೆ ಆಗ್ತಾ ಇದೆ. ಏನು ಅದೇನು ಅಸಾಮಾನ್ಯವಾದಂತಹ ತಂಡ ಅಲ್ಲ, ಅದನ್ನು ಹೊಡಿಬೇಕು ಅಂತಂದ್ರೆ ಖಂಡಿತವಾಗ್ಲೂ ಬಲಾಢ್ಯವಾದಂತಹ ಆಟವೇ ಬೇಕಾಗಿತ್ತು. ಅದನ್ನ ಕ್ಯಾಪ್ಟನ್ ಮುಂದಾಳತ್ವದಲ್ಲಿ ಬಂದಿದ್ದು ಒಂದು ಖುಷಿ ಆಯಿತು. ನಿನ್ನೆ ರೋಹಿತ್ ಶರ್ಮಾ ಅವ್ರನ್ನ ಹಿಡಿಯೋರೇ ಇಲ್ಲ ಅನ್ನೋ ಥರ ಆಗಿತ್ತು. ನೋಡಿ, ಟಿ ಟ್ವೆಂಟಿ ಇತಿಹಾಸದಲ್ಲಿ ಭಾರತೀಯ ಒಬ್ಬ ಪ್ಲೇಯರ್ ಅತಿ ವೇಗದ 3ನೇ ಅರ್ಧಶತಕ, ಅಂದರೆ ಮೊದಲು ಯುವರಾಜ್ ಸಿಂಗ್ ಇತ್ತು, 2ನೇದು ಕೆ ಎಲ್ ರಾಹುಲ್ ಅವ್ರು ಮಾಡಿದ್ರು 18 ಬಾಲ್ಗಳಲ್ಲಿ, ಈಗ ರೋಹಿತ್ ಶರ್ಮಾ 19 ಬಾಲ್ಗಳಲ್ಲಿ ಮಾಡಿದ್ದಾರೆ. ಯುವರಾಜ್ ಸಿಂಗ್ ಬಗ್ಗೆ ಅಂತೂ ನಿಮ್ಗೆ ಗೊತ್ತು, ಮೊದಲ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆದ್ದಿದ್ರು. ಬಟ್ ನಿನ್ನೆ ಒಂದು ಆಟದ ಬಗ್ಗೆ ಹೇಳೋದಾದರೆ, ಭಾರತದ್ದು 205 ರನ್ಗಳ ಒಂದು ದೊಡ್ಡ ಟಾರ್ಗೆಟ್ ಸೈಂಟ್ ಲೂಸಿಯಾದಲ್ಲಿ, ಗಾಳಿ ಮಾತ್ರ ಹಿಗ್ಗ ಮಗ್ಗ ಹೊಡಿತಾ ಇತ್ತು. ಅಂಥದ್ರಲ್ಲೂ ಕೂಡ ರೋಹಿತ್ ಶರ್ಮಾ ಅದನ್ನು ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಬೌಂಡ್ರಿ ಸಿಕ್ಸರ್ಗಳನ್ನು ಎಲ್ಲ ಹೊಡೆದ್ರು. ಓಕೆ, ಟಾರ್ಗೆಟ್ ಅಂತೂ ಫಿಕ್ಸ್ ಆಯಿತು 205. ಇದನ್ನು ಚೇಸ್ ಮಾಡ್ತಾರಾ? ಖಂಡಿತವಾಗ್ಲೂ ಚೇಸ್ ಮಾಡುವಂಥ ತಾಕತ್ತು ಅವ್ರ ಹತ್ರ ಇತ್ತು. ಯಾಕಂದ್ರೆ 10 ತನಕ ಅವ್ರ ಹತ್ರನೇ ಇತ್ತು ಮ್ಯಾಚ್, 10 ತನಕ ಅವ್ರ ಹತ್ರನೇ ಇತ್ತು. ಎಲ್ಲಿ ಟರ್ನಿಂಗ್ ಪಾಯಿಂಟ್ ಹೇಳ್ಬಿಡ್ತೀನಿ, ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರನ್ನ ಕುಲದೀಪ್ ಯಾದವ್ ಏನು ಬೋಲ್ಡ್ ಮಾಡ್ತಾರೋ ಅದೇ ಟರ್ನಿಂಗ್ ಪಾಯಿಂಟ್. ಅದಾದ ಅಕ್ಷರ್ ಪಟೇಲ್ ಹಿಡಿತಾರಲ್ಲ, ಆ ಕ್ಯಾಚು ಸಖತ್ತಾಗಿತ್ತು. ಬಟ್ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಇವ್ರ ಹತ್ರನೇ. ಮ್ಯಾಕ್ಸ್ವೆಲ್ ತುಂಬ ಚೆನ್ನಾಗಿ ಆಡ್ತಾ ಇದ್ರು, ಅದರ ಆದ ನಂತರ ಅಕ್ಷರ್ ಪಟೇಲ್ ತುಂಬ. ನಿನ್ನೆ ಏನು ಗೊತ್ತಾ, ಇಂಡಿಯಾ ಬ್ಯಾಟಿಂಗು, ಫೀಲ್ಡಿಂಗು, ಬಾಲಿಂಗು ಎಲ್ಲದರಲ್ಲೂ ಕಮಾಲ್. ನೋಡಿ, ಅಂಥ ಪಿಚ್ಚಿನಲ್ಲಿ ನೀವು ರನ್ಗಳನ್ನು ಕೊಡ್ತಾನೆ ಹೋಗ್ತಾರೆ. ಆರಂಭದಲ್ಲಿ ಯಾವ ಬೌಲರ್ ಕೂಡ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕೋದಕ್ಕೆ ಆಗಲೇ ಇಲ್ಲ. ಬಟ್ ಅಂಥದ್ರಲ್ಲೂ ಕೂಡ ಭಾರತೀಯ ಬೌಲರ್ಗಳು ವೈಡ್ ಆರ್ಕರ್ಗಳನ್ನು ತುಂಬ ಚೆನ್ನಾಗಿ ಹಾಕಿದ್ರು, ಸ್ವಿಂಗ್ ತುಂಬ ಚೆನ್ನಾಗಿ ಮಾಡಿದರು. ಹಾರ್ದಿಕ್ ಪಾಂಡ್ಯ ಹೊಡಿಸ್ಕೊಳ್ತಾ ಇದ್ರು, 10-12 ರನ್ ಬರ್ತಾನೆ ಇತ್ತು. ಬಟ್ 2-3 ಬಾಲ್ಗಳನ್ನು ಡಾಟ್ ಮಾಡ್ತಾನೆ ಇದ್ರು, ಅದು ಒಂದು ಲಾಭ ಆಗ್ತಾ ಇತ್ತು. ಮತ್ತು ಯಾರು ನಮಗೆ ಕುಲದೀಪ್ ಯಾದವ್ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು ಅವರಿಂದನು. ಅಕ್ಷರ್ ಪತ್ರೆಯಲ್ಲಿ ಎಂಥ ಬೌಲಿಂಗ್ ಮಾಡಿದ್ರು, ಮ್ಯಾಜಿಕ್ ಬೌಲಿಂಗ್ ಅದೆಲ್ಲ ನಮಗಂತೂ. ನಿನ್ನೆ ಆರಂಭದಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಡಕ್ಔಟ್ಗೆ ಹೋಗ್ತಾರೆ, ಸೊನ್ನೆಗೆ ಸುತ್ತಾರೆ, ಸೊನ್ನೆಗೆ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ಹೇಗೆ ಅಂತಂದರೆ, ಓಕೆ ಕೆಲವೊಂದ್ಸರಿ ಬಿಟ್ಬಿಡಬೇಕು ಅಂತ ಅನಿಸುತ್ತೆ.
ದೊಡ್ಡ ದೊಡ್ಡ ಆಟಗಾರರು ಇವ್ರು ಬಂದೇ ಬರ್ತಾರೆ ವಾಪಸ್, ಏನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಬಿಡಿ. ಈಗ ಸೆಮಿಫೈನಲು ಫೈನಲ್ ಇನ್ನು ಎರಡು ಮ್ಯಾಚ್ ಇದೆ, ಕೊಹ್ಲಿ ಆಡ್ರಪ್ಪ ಅಂತ ಹೇಳಿ ಕೈ ಮುಗಿಬೇಕಷ್ಟೇ. ಬಟ್ ರೋಹಿತ್ ಶರ್ಮಾ ಎರಡು ಮ್ಯಾಚ್ ಕೊಹ್ಲಿ ಇದೆ, ಅದು ಎರಡು ಮ್ಯಾಚ್ ಕೊಹ್ಲಿ. ಇಷ್ಟು ದಿನ ನಾವು ತಂದುಕೊಟ್ಟಿದ್ದೀವಿ, ಈಗ ಎರಡು ಮ್ಯಾಚ್ ಅಂತೂ ಆಡಲೇಬೇಕು. ಬಿಗ್ ಮ್ಯಾಚ್ ಪ್ಲೇಯರ್ ಆತ, ಆಡೇ ಆಡ್ತಾರೆ. ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ, ಐ ಪಿ ಎಲ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದರು. ಒಂದು ಬ್ಯಾಡ್ ಡೇ ಅಂತ ನಡೀತಾ ಇರುತ್ತೆ, ಅಂಥದ್ರಲ್ಲಿ ಈ ಒಂದು ವಿಶ್ವಕಪ್ ಅವ್ರಿಗೆ ಬ್ಯಾಡ್ ಡೇ ನಡೀತಾ ಇದೆ. ಹಾಗಂತ ಹೇಳಿ ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದಾರಲ್ಲ, 24 ಆಡಿದ್ರು, ಅದರ ನಂತರ 38 ಆಡಿದ್ರು, ಒಂದು ಲೆಕ್ಕಾಚಾರದಲ್ಲಿ ರನ್ ಬಂದಿದೆ. ಬಟ್ ರೋಹಿತ್ ಶರ್ಮಾ ಥರ ಒಂದು ಬಿಗ್ ಇನ್ನಿಂಗ್ಸ್ ಬೇಕೇ ಬೇಕು. ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಇನ್ನು ಮುಂದೆ ನೀವು ಮುಂದಿನ ಹಂತಕ್ಕೆ ಬರಬರ್ತಾ ಕೇವಲ ಮಧ್ಯಮ ಕ್ರಮಾಂಕದ ಆಟಗಾರನ ನೆಚ್ಕೊಂಡ್ರೆ ಆಗಲ್ಲ, ಬಿಗ್ ಇನ್ನಿಂಗ್ಸ್ ಬಿಗ್ ಪ್ಲೇಯರಿಂದ ಬರಬೇಕು ಅಂತ ಬಂತು. ಓಕೆ, ನನಗೇನು ಖುಷಿ ಆಗ್ತಾ ಇದೆ ಅಂತಂದರೆ, ಇನ್ನೊಂದು ಭಾರತ ಇಂಗ್ಲೆಂಡ್ ಆಡ್ತಾ ಇದ್ರೆ ಅಲ್ಲಿ ಸೌತ್ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ ಆಡ್ತಾ ಇದೆ, ಅದು ಇನ್ನೊಂದು ಖುಷಿ. ನೋಡಿ, ಅಫ್ಘಾನಿಸ್ತಾನಕ್ಕೆ ಎಷ್ಟು ಕ್ರೂಷಿಯಲ್ ಮೂಮೆಂಟು ಅಂತಂದರೆ, ನಿನ್ನೆ ಅತ್ಯದ್ಭುತವಾದಂಥ ಕ್ಷಣಗಳನ್ನು ನೋಡಬೇಕು ಅಂತಂದರೆ ಬೆಳಗಿನ ಮ್ಯಾಚಿನ ಹೈಲೈಟ್ಸ್ ಆದರೂ ನೋಡಿ, ಯಾರು ಮಿಸ್ ಮಾಡ್ಕೊಂಡಿದ್ದೀರಲ್ಲ, ಯಾಕಂದ್ರೆ ಬೆಳಗ್ಗೆ 6 ಗಂಟೆಗೆ ಬೇರೆ ಮ್ಯಾಚ್ ಇತ್ತು, ಕಂಟಿನ್ಯೂ ಅದು ಮಳೆ ಬಂತು ಹೋಯಿತು, ಮಳೆ ಬಂತು ಹೋಯಿತು. ನಾನು ಅಂದ್ಕೊಂಡಿದ್ದೆ ಈ ಮಳೆ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಬಾಲ್ ಏನೋ ಸ್ವಿಂಗ್ ಆಗಲ್ವೇನೋ ಹಾಗೆ ಹೀಗೆ ಅಂದ್ಕೊಂಡಿದ್ದೆ. ಬಟ್ ಅಫ್ಘಾನಿಸ್ತಾನಕ್ಕೆ ಲಕ್ ಇತ್ತು, ಆ ಲಕ್ಕು ಆಸ್ಟ್ರೇಲಿಯಾದವರು ಕುಂತು ನೋಡ್ತಾ ಇದ್ರೇನೋ, ಬಟ್ ಅದು ಆಗಲಿಲ್ಲ. ಬೈದಿರ್ತಾರೆ ಆಸೀಸ್ ಅವರು, ಏನವ್ವಾಗಲಿಲ್ಲ ಇವರಿಗೆ ಅಂತ ಹಿಂಗೆ ಆಯ್ತು. ಈ ಸರಿ ಅಂಥ ಕ್ರೂಷಿಯಲ್ ಮ್ಯಾಚ್ಗಳು ಎಷ್ಟಾಗಿಲ್ಲ, ಭಾರತ ಪಾಕಿಸ್ತಾನದೇ ತಗೊಳ್ಳಿ, ಅದು ಕೂಡ 118 ಇಷ್ಟೇ ಇತ್ತು, ಅದನ್ನು ಹೊಡೆಯೋದಕ್ಕಾಗಲಿಲ್ಲ. ಇಲ್ಲಿ ಇಲ್ಲಿಯೂ ಕೂಡ ಹಾಗೆ ಆಯಿತು. ಬಟ್ ಅಫ್ಘಾನಿಸ್ತಾನಕ್ಕೆ ಲಕ್ ಇತ್ತು, ಭಾರತದವರು ಅರ್ಧ ದಾರಿನ ತಂದು ಕೊಟ್ಟಿದ್ರು ಅವ್ರಿಗೆ, ಇನ್ನು ಅರ್ಧ ದಾರಿ ಸೋಸಬೇಕಾಗಿದ್ದು ಅವ್ರದ್ದಿತ್ತು. ಬಟ್ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಹೊಂದಿದ್ರು, ಬೌಲಿಂಗ್ನಲ್ಲಿ ಮಾತ್ರ ಅವರೇ ತೊಗೊಂಡು ಬಂದರು ಅದನ್ನು. ಒಂದು ಲೆಕ್ಕಾಚಾರದಲ್ಲಿ ಅಫ್ಘಾನಿಸ್ತಾನಕ್ಕೆ ಎಂಥ ಮೂಮೆಂಟ್ ಇದು, ವರ್ಲ್ಡ್ ಕಪ್ ಫಸ್ಟ್ ಟೈಮ್ ಸೆಮಿಫೈನಲ್ಗೆ ಎಂಟ್ರಿ ಆಗಿದೆ, ಬ್ರಿಯಾನ್ ಲಾರಾ ಅವರ ಒಂದು ಭವಿಷ್ಯ ನಿಜ ಆಗಿದೆ. ನಾನು ಕೂಡ ಅಂದ್ಕೊಂಡೆ, ಬ್ರಿಯಾನ್ ಲಾರಾ ಏನು ಸರ್ ಅಫ್ಘಾನಿಸ್ತಾನಕ್ಕೆ ಹಿಂಗೆ ಹಾಕಿದಾರಲ್ಲ ಅಂತ ಹೇಳಿ. ಬೇರೆ ಯಾವ ಮಾಜಿ ಆಟಗಾರರೆಲ್ಲ ಪ್ರಿಡಿಕ್ಷನ್ ಮಾಡ್ತಾ ಇದಾರಲ್ಲ, ಯಾವ ಆಟಗಾರರು ಅಫ್ಘಾನಿಸ್ತಾನ ಸೆಮಿಫೈನಲ್ ಹೋಗುತ್ತೆ ಅಂತ ಹೇಳಿರಲಿಲ್ಲ. ಬೆಳಗ್ಗೆ ನಾನು ನೋಡದೆ ಪಾಟೀಲ್ ಮ್ಯಾಚ್ನ ಎಮೋಷನ್ ಯಾವ, ಎಲ್ಲರೂ ಅಳ್ತಾ ಇದ್ದಾರೆ ಪ್ರತಿಯೊಬ್ಬರು. ಯಾಕೆಂದರೆ ನಿಮ್ಮ ಕ್ರಿಕೆಟ್ನಲ್ಲಿ ಒಂದು ಸಾಧನೆ ಏನಿದೆಯಲ್ಲ, ಅವ್ರಿಗೆ ಸೆಮಿಫೈನಲ್ ಬಂದಿದ್ದೆ ಒಂದು ದೊಡ್ಡ ಸಾಧನೆ. ಕ್ರಿಕೆಟ್ ಶಿಶು, ಅದು ಅಷ್ಟು ಸ್ಟ್ರಾಂಗ್ ಆಟಗಾರರು ಇಲ್ಲ, ಅಷ್ಟು ಫೆಸಿಲಿಟೀಸ್ ಇಲ್ಲ, ಆ ದೇಶದಲ್ಲಿ ಆರ್ಥಿಕ ಸಮಸ್ಯೆ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದೆಲ್ಲವನ್ನು ಮುನ್ನುಗ್ಗಿ ಅವ್ರು ಆಡ್ತಾ ಇದ್ದಾರಲ್ಲ, ಅದು ಅವರ ಧೈರ್ಯಕ್ಕೆ, ಅವ್ರ ತಂಡಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಪ್ರಥಮ ಬಾರಿಗೆ ಸೆಮಿಫೈನಲ್ಗೆ ಬಂದಿರುವಂಥ ಟೀಮ್, ಅದರಲ್ಲೂ ರಶೀದ್ ಖಾನ್ ಎಂಥ ಬೌಲಿಂಗ್ ನಿನ್ನೆ ಬೆಳಗ್ಗೆ, ಅದ್ರ ಜೊತೆ ಕೊನೆಗೆ ನವೀನ್ ಉಲ್ಲಾಕ್ ಆ 9 ರನ್ ಬೇಕಾದಾಗ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗಿತಾರಲ್ಲ, ಆ ಬ್ಯಾಕ್ ಟು ಬ್ಯಾಕ್, ಆ ಸಂಭ್ರಮ ಹೇಗಿತ್ತು ಅಂತಂದರೆ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರಿತ್ತು. ಮೊಹಮ್ಮದ್ ನಬಿ ಅಂತೂ ಏಕಾಂಗಿಯಾಗಿ ಹೋಗಿ ಕೂತ್ಕೊಂಡು ಅಳ್ತಾನೇ ಇದ್ರು ಕಂಟಿನ್ಯೂಸ್ ಆಗಿ. ಕೋಚ್ ಕಣ್ಣಲ್ಲಿ ನೀರಿತ್ತು, ರಶೀದ್ ಖಾನ್ ಕಣ್ಣಲ್ಲಿ ನೀರಿತ್ತು, ರಶೀದ್ ಖಾನ್ನ ಹೆಗಲ್ ಮೇಲೆ ಹೊತ್ಕೊಂಡು ಎಲ್ಲರೂ ಮೆರೆಸ್ತಾ ಇದ್ದಾರೆ. ಆ ಮೂಮೆಂಟ್ಸ್ಗಳು ಸಿಗೋದು ಕ್ರಿಕೆಟ್ನಲ್ಲಿ ತುಂಬ ಕಡಿಮೆ. ಐರ್ಲೆಂಡ್ ಇಂಗ್ಲೆಂಡ್ ಜೊತೆ ಗೆದ್ದಾಗ, ಆಮೇಲೆ ಬಾಂಗ್ಲಾದೇಶ ಪಾಕಿಸ್ತಾನವನ್ನು ಹೊರಗೆ ಹಾಕಿದಾಗ, ಇವೆಲ್ಲವೂ ಎಂಥದಂತಂದರೆ ಲೈಫ್ ಟೈಮ್ ಒಂದ್ಸರಿ ಮೆಮ್ರಿ ಬರೋದಿದು. ವಾಪಸ್ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಫ್ಘಾನಿಸ್ತಾನ, ಬಟ್ ಇಂತಹ ಪರ್ಫಾರ್ಮೆನ್ಸ್ ಕೊಟ್ಟು ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತಲ್ಲ, ಅದು ಗ್ರೇಟ್ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ರಶೀದ್ ಖಾನ್ ಕ್ಯಾಪ್ಟನ್ ಆಗಿ ಆ ಬೌಲಿಂಗ್ ವಿಭಾಗದ ನೇತೃತ್ವದಲ್ಲಿ 4 ಪ್ರಮುಖ ವಿಕೆಟ್ಗಳನ್ನು ತಗೋತಾರೆ, ಅದು ಆ ತಂಡಕ್ಕೆ ಒಂದು ದೊಡ್ಡ ಆತ್ಮಸ್ಥೈರ್ಯ ತಗೊಳುತ್ತೆ. ಹಾಗಂತ ಅವರ ಏಕಾಂಗಿ ಹೋರಾಟ ಅಲ್ಲ, ಬಹಳ ಏನು ದೊಡ್ಡ ರನ್ ಏನು ಇರಲಿಲ್ಲ, ಆ ರನ್ 115 ಚೇಸ್ ಮಾಡೋದೇನು ಈಸಿ, ಅದು T20 ಫಾರ್ಮೆಟ್ನಲ್ಲಿ. ಲಿಟನ್ ದಾಸ್ ಅಂತೂ ಕೊನೆವರೆಗೂ ಕೂಡ ಅವ್ರಿಗೆ ಕಾಟ ಕೊಡ್ತಾನೆ ಇದ್ರು. ಇವ್ರಿಗೆ ಪ್ಲಸ್ ಆಗಿದ್ದು 4 ಜನ ಜೀರೋ ಔಟ್ ಆಗಿದ್ದಾರೆ ಬಾಂಗ್ಲಾದೇಶದಲ್ಲಿ, ಯಾರು ನಿಲ್ಲಕ್ಕೆ ತಯಾರು ಇರಲಿಲ್ಲ. ಆ ಲಾಸ್ಟ್ ಬಾಲ್ LBW ಇನ್ನೂ ಅಂಪೈರ್ ರಿವ್ಯೂಗೆ ಹೋಗಿಲ್ಲ, ಎಲ್ಲರೂ ಕುಣಿದಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಅವ್ರಿಗೆ ಗೊತ್ತಿತ್ತು ಸ್ಟಂಪಿಗಿದೆ ಬಾಲು ಅಂತ. ಬಟ್ ಎಮೋಷ್ನಲ್ ಮೂಮೆಂಟ್, ಒಂದು ಕ್ರಿಕೆಟ್ ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಆಸ್ಟ್ರೇಲಿಯಾ ಹೊರಗಡೆ ಹೋಗಿದ್ದು ಒಂದು ಖುಷಿ, ಭಾರತ ಸೆಮಿಫೈನಲ್ಗೆ ಹೋಯಿತು, ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಹೋಯಿತು, ನಿನ್ನೆ ಭಾರತೀಯರಾಯಿತು, ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಏನು ಅಂದ್ಕೊಂಡಿದ್ರಲ್ಲ ಅದಾಯಿತು ಅನ್ನೋ ಖುಷಿ ಅಂತೂ ಖಂಡಿತವಾಗ್ಲೂ ಇದೆ. ಪಟೇಲೀಗ ಕಾನ್ಫಿಡೆಂಟ್ ಆಗಿ ಈಗ ಒಳಗೆ ಪ್ರವೇಶ ಮಾಡಿದೆ ಅಫ್ಘಾನಿಸ್ತಾನ, ಯಾಕಂದ್ರೆ ಅಲ್ಲಿ ಆಸೀಸ್ ಮೇಲೆ ಅಂದ್ರೆ ಆಸ್ಟ್ರೇಲಿಯಾ ಮೇಲೆ ಅವ್ರನ್ನ ಸೋಲಿಸಿ ಬಂದಿರುವಂತ ಟೀಮ್ ಇದು. ಹಂಗಾಗಿ ಎಲ್ಲೋ ಒಂದ್ ಕಡೆ ಈಗ ಎಸ್ ಕಾಲರ್ಸ್ ಇದ್ದಾರೆ, ಮಾತಾಡೋಣ. ಮದನ್ ಅವರೇ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನೋಡಿದ್ರ ಭಾರತ ಪಂದ್ಯದ, ಭಾರತ ಮತ್ತೆ ಆಸೀಸ್ ನಡುವೆ ಯಾವ ರೀತಿಯಾಗಿ ಪಂದ್ಯ ಇತ್ತು, ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಪ್ರದರ್ಶನ ಹೇಗಿತ್ತು ಅಂತ? ರೋಹಿತ್ ಶರ್ಮಾ ಅವ್ರದ್ದು ಹೇಳೋದೇ ಬೇಡ ಸರ್, ಅದೇ ನಮ್ಮ ಕೊಹ್ಲಿಯವ್ರೆ ಆಗಲಿಲ್ಲ, ಅದೇ ನಮ್ಗೆ ಸ್ವಲ್ಪ ಬೇಜಾರಾಯ್ತು. ಅಲ್ಲ ಸೆಂಚುರಿ ಆಗ್ಬೇಕಾಗಿತ್ತು, ಬಟ್ ಈಗ ನಮ್ ಖುಷಿ ಇದೆ ಅಲ್ಲ, ಸೆಮಿಫೈನಲ್ ಹೋಯ್ತಲ್ಲ ಈಗ. ಹ್ಞೂ ಸರ್, ತುಂಬಾ ಖುಷಿ ಇದೆ, ಇಸಲ್ಲಿ ಕಪ್ ಗೆದ್ದೇ ಗೆಲ್ಬೇಕು, ನಮ್ಮ ಆಸ್ಟ್ರೇಲಿಯಾಗ ನಾವು ರಿವೆಂಜ್ ತಗೊಂಡಿದ್ದೀವಿ, ಅದೊಂದು.
ಇನ್ನೊಂದು ಪಂದ್ಯ ಇತ್ತು ಬೆಳಿಗ್ಗೆ, ಅಫ್ಘಾನಿಸ್ತಾನ್ ಮತ್ತೆ ಬಾಂಗ್ಲಾದೇಶ ಮ್ಯಾಚ್ ನೋಡಿದ್ರ ಖುಷಿ ಆಯ್ತಾ ಅಫ್ಘಾನಿಸ್ತಾನ್ ಸೆಮಿಫೈನಲ್ ಬಂದಿದ್ದು? ಸರ್ ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್, ಬಾಂಗ್ಲಾಗಿಂದ ಅಫ್ಘಾನಿಸ್ತಾನ್ ಗೆಲ್ಬೇಕಂತ ನಾ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೆ. ಅಂತ ದೇಶ ಒಂದು ತುಂಬಾ ಕಷ್ಟದಲ್ಲಿದ್ರು, ಇವರು ಈ ತರ ಪರ್ಫಾರ್ಮೆನ್ಸ್ ಕೊಟ್ಟು ಮುಂದಕ್ಕೆ ಬರ್ತಾರೆ ಅನ್ನೋದು ಒಂದು ಸಂತೋಷ. ಫೈನಲ್ ಅಲ್ಲಿ ಯಾವ ತಂಡವನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ನೀವು? ಫೈನಲ್ ಅಲ್ಲಿ ಎರಡು ತಂಡಗಳು ಯಾವ್ದಿರ್ಬೇಕು ಅಂತ ನಿಮ್ಗೆ ಆಸೆ? ಇಂಡಿಯಾ ಇರುತ್ತೆ, ಅದ್ರ ಜೊತೆ ಈಗ ಸೌತ್ ಆಫ್ರಿಕಾ ಮತ್ತೆ ಅಫ್ಘಾನಿಸ್ತಾನ, ಇವು ಎರಡರಲ್ಲಿ ಯಾವ್ದಿರ್ಬೇಕು? ಅಫ್ಘಾನಿಸ್ತಾನ್ ಬರ್ಬೇಕು ಅಂತೀರಿ? ಇಂಡಿಯಾ ಅಫ್ಘಾನಿಸ್ತಾನ್ ಫೈನಲ್ ನಡಿಬೇಕು ಅನ್ನೋದು. ಹೌದೌದೌದೌದು. ಆಮೇಲೆ ಇನ್ನೊಂದು ಸೌತ್ ಆಫ್ರಿಕಾ ಕೂಡ ಅದು ಹಂಗೆ ಇದೆ, ಹಣೆಪಟ್ಟಿ ಅದನ್ನ ಬದಲಾವಣೆ ಮಾಡುವಂತ. ಸೌತ್ ಆಫ್ರಿಕಾದ ಸೆಮಿಫೈನಲ್ ಅಲ್ಲಿ ಸೋಲ್ತಾರೆ ಅಂತ ಅನ್ಕೋತೀರಾ? ಹೇಗೆ ಚೌಕರ್ಸ್ ಅಂತಾರೆ, ಇವ್ರು ಸೆಮಿಫೈನಲ್ ಅಲ್ಲಿ ಪದೇ ಪದೇ ಎಡುತ್ತಾರೆ ಅಂತಾರೆ. ಬಟ್ ಈ ಸರಿ ಒಂದು ಒಳ್ಳೆ ಅವಕಾಶ ಇದೆ ಅಫ್ಘಾನಿಸ್ತಾನ ತಂಡ ಇದೆ, ಇಂತ ತಂಡದ ವಿರುದ್ಧ ಗೆಲುವನ್ನ ಸಾಧಿಸಬಹುದಾ, ಫೈನಲ್ ಬರ್ಬೋದು ಅಂತೀರಾ ಅಥವಾ ಮೈನಸ್ ಆಗುತ್ತಾ? ಅಫ್ಘಾನಿಸ್ತಾನ ಇನ್ನೊಂದು ಅವ್ರಿಗೆ ಬೆಂಗಳೂರು ನಿಂತಿರೋದು ಡಿಜೆ ಬ್ರಾವೋ ಸರ್, ಬೌಲಿಂಗ್ ಹೆಚ್ಚಾಗಿ ಬೌಲಿಂಗ್ ಕೋಚ್ ಆಗಿ ನಿಂತಿರೋದು ನಮ್ಮ ಬ್ರಾವೋ ಕಡೆಯಿಂದ ಬಂದೇ ಬರ್ತಾರೆ, ಈ ಸಲ ಫೈನಲ್ ಬರ್ತಾರೆ ಸರ್. ಈಗ ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ವಿರಾಟ್ ಕೊಹ್ಲಿ ಕಡೆಯಿಂದ ಏನು ಅಷ್ಟೊಂದು ಪ್ರದರ್ಶನ ಬರ್ತಾ ಇಲ್ಲಲ್ಲ, ಏನಾಗ್ತಿದೆ ಅಂತ ಹೇಳಿ ವಿರಾಟ್ಗೆ? ಏನಿಲ್ಲ ಸರ್, ಅವ್ರು ಸುಮಾರು ನರ್ವಸ್ ಆಗ್ಬಿಡ್ತಾರೆ. ಇವಾಗ ನಿನ್ನೆ ನೋಡಿ, ನಿನ್ನೆ ಮ್ಯಾಚ್ ಅಲ್ಲಿ ಅವರೇ ಫುಲ್ ನಿಂತ್ಕೊಂಡು ಮಾತಾಡಿದ್ದು ಎಲ್ಲರಿಗೂ ಮನೆ ಅವರೇ. ಓಕೆ ಓಕೆ, ಥ್ಯಾಂಕ್ ಯು ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಎಲ್ರಿಗೂ ಏನಿದೆ ಗೊತ್ತಾ, ಭಾರತ ಸೆಮಿಫೈನಲ್ ಹೋಗಿದ್ದ ಖುಷಿ ಜೊತೆಗೆ ಅಫ್ಘಾನಿಸ್ತಾನ್ ಹೋಗಿದ್ದ ಖುಷಿನೂ ಕೂಡ ತುಂಬಾ ಚೆನ್ನಾಗೇ ಇದೆ. ಯಾಕೆಂತಂದ್ರೆ ಒಂದು ಸಣ್ಣ ತಂಡ ಗೆದ್ದಾಗ ಎಲ್ರು ಸಂಭ್ರಮಿಸೋದೇ ಜಾಸ್ತಿ. ಮ್ಯಾಕ್ಸ್ವೆಲ್ ನಿಂತಿಲ್ಲ ಅಂದ್ರೆ ಅದು ಏಕದಿನ ವಿಶ್ವಕಪ್ ಅಲ್ಲಿ ಅದೇ ಬರ್ತಾ ಇತ್ತು, ಆಮೇಲೆ ನಾವೇ ಗೆಲ್ಲುವಂತ ಎಲ್ಲ ಸಾಧ್ಯತೆ ಇತ್ತು. ಅದು ಹಂಗೆ ಇತ್ತು ಅಂದ್ರೆ ಒಂದು ಚಾನ್ಸ್ ಆಫ್ ಲಕ್ ಅಂತ ಹೇಳ್ಬೋದು ಅಷ್ಟೇ. ಈ ಸರಿ ಅಫ್ಘಾನಿಸ್ತಾನ ಜೊತೆಗಿದೆ. ಹಾಸನದಿಂದ ಪ್ರದೀಪ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಈಗ ಭಾರತ ಗೆದ್ದು ಬೀಗಿದೆ, ಅದು ಸೋಲಿನ ಸೇಡು ತೀರಿಸಿಕೊಂಡಿರುವಂತದ್ದು, ಜೊತೆಗೆ ಸೆಮಿಫೈನಲ್ಗೆ ಹೋಗ್ತಾ ಇರುವಂತದ್ದು, ಹೇಗೆ ಅನ್ಸುತ್ತೆ ಅಂದ್ರೆ ಈಗ ಸೆಮಿಫೈನಲ್ ಒಂದು ಒಳ್ಳೆ ಅವಕಾಶನ ಈ ಬಾರಿ ಭಾರತಕ್ಕೆ ಫೈನಲ್ ಹೊಡೆಯೋದಕ್ಕೆ? ಭಾರತ ಗೆದ್ದಿರೋದಕ್ಕಿಂತ ಆಸ್ಟ್ರೇಲಿಯಾ ಅವ್ರಿಗೆ ಹೋದ್ರಲ್ಲ ಅದು ಖುಷಿ ಸರ್. ನಿಜ ಸರ್, ಯಾಕಂದ್ರೆ ಹೌದೌದೌದು ವಿಶ್ವ ಟೆಸ್ಟ್ ಚಾಂಪಿಯನ್ಸ್ ಸೋತಿದ್ವಿ, ವಿಶ್ವಕಪ್ 50 ಓವರ್ ಅಲ್ಲಿ ಇದ್ ಮಾಡಿದ್ರಲ್ಲ ಸರ್. ಹೌದೌದೌದು, ಈ ಬಾರಿನೂ ಕಂಟಕ ಇತ್ತಲ್ಲ, ಹೆಡ್ ಕೂಡ ಚೆನ್ನಾಗಿ ಆಡ್ತಾ ಇದ್ರು. ಹೌದು ಸರ್, ಅದು ಅವ್ನು ಔಟ್ ಆಗ್ಲಿ ಅಂತ ಬಾರಿ ಇದ್ ಮಾಡ್ಕೊತಿದ್ದೆ ಸರ್ ನಾವು. ಆತರ ಇತ್ತು. ಅಫ್ಘಾನಿಸ್ತಾನ ಕೂಡ ಸಮೀಸ್ಕೊಂಡಿದೆ, ಏನು ಅಂತೀರಿ? ಅವರು ಹೋಗಿ ಒಳ್ಳೆದಾಯ್ತು ಸರ್, ಅಫ್ಘಾನಿಸ್ತಾನ ಬರಬೇಕಿತ್ತು, ಬಂದ ಪಾಪ ಬಂದಿದ್ದಾರೆ. ನಮ್ಮ ತರದೇ ಜಸ್ಟ್ ಬ್ರೂ ಜರ್ಸಿ ಅಲ್ವಾ ಸರ್, ಅವ್ರು ಅಫ್ಘಾನಿಸ್ತಾನ ಬರಬೇಕು ಅವರು. ಅಲ್ಲ ಈಗ ಸೌತ್ ಆಫ್ರಿಕಾ ಕೂಡ ಇದೆ, ಅಫ್ಘಾನಿಸ್ತಾನ್ ಇದೆ, ಅಲ್ಲಿ ಯಾರ ತಂಡ ಗೆಲ್ಲ ಬರ್ಲಿ ಸರ್? ಅಫ್ಘಾನಿಸ್ತಾನ ಅವರು ಎಲ್ಲ ಯುದ್ಧದಿಂದ ಇದಾಗೋಗವ್ರೆ ಪಾಪ, ಅವರು ಇದನ್ನ ಗೆದ್ರೆ ಅಲ್ಲಿ ಅವ್ರ ದೇಶ ತುಂಬಾ ಸಂಭ್ರಮ ಪಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್ ಜೀಕರಣ ಜೊತೆ ಮಾತನಾಡಿದಕ್ಕೆ. ಎಸ್ ಐ ನೋ ಪ್ರತಾಪ್ ನಾಯಕ್ ಅವರು ಕೂಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್ ಅವರೇ ನಮಸ್ಕಾರ. ನಮಸ್ತೆ ಸರ್, ನಮ್ಮ ಹೆಸರು ಪ್ರತಾಪ್ ಅಂತ ಹೇಳಿ. ಗೊತ್ತಾಯ್ತು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಬೆಂಗಳೂರು ಜಿಗಣಿಯಿಂದ. ಟೀಮ್ ಇಂಡಿಯಾ ಅಂತೂ ಗೆದ್ದು ಬೀಗಿದೆ, ಆಲ್ಮೋಸ್ಟ್ ಆಲ್ ಫೈನಲ್ ಗೆದ್ದಂಗೆ ಖುಷಿ ಆಯ್ತು ನಿನ್ನೆ? ಹೌದು ಸರ್, ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ಹೋದ ಸಲ ನಮ್ಗೆ ತುಂಬಾನೇ ನಮ್ಗೆ ನಮ್ಮ ಆಸ್ಟ್ರೇಲಿಯಾ ವಿರುದ್ಧ ನಾವು ಸೋತಿದಾಗ ಹಾರ್ದಿಕ್ ಪಾಂಡ್ಯದೊಂದು ನಮಗೊಂದು ಪ್ರಾಬ್ಲಮ್ ಆಗಿತ್ತು ಇಂಜುರಿಯಿಂದ, ಆದ್ರಿಂದ ನಮ್ಗೆ ಸ್ವಲ್ಪ ಇಂಡಿಯಾದು ಸೋಲಕ್ಕೆ ಅದೊಂದು ಸ್ವಲ್ಪ ಒಂದು 40% ಅದೇ ಕಾರಣ ಆಗಿತ್ತು. ಬಟ್ ಒಂದು ಮನಸ್ಸಲ್ಲಿ ತುಂಬಾ ಒಂದು ಇದಿದೆ ಅಂದ್ರೆ ಆಟ ಜೊತೆ ನಾವು ಗೆಲ್ಲೇಬೇಕು ಎಂಬುದು ತುಂಬಾ ಕುತೂಹಲ ಮತ್ತೆ ಕಾನ್ಫಿಡೆನ್ಸ್ ಇದಾಗಿತ್ತು ಸರ್. ಬಟ್ ಇವತ್ತು ಮೊನ್ನೆ ಸೋಲ್ಸ್ ಬಿಟ್ಟಿದ ಮೇಲೆ ಒಂಥರ ಕಪ್ ಗೆದ್ದಂಗೆ ಅಷ್ಟು. ಅದೇ ಅದೇ ಈಗ ಇಂಡಿಯಾ ಪ್ಲಾನ್ ಅದೇ ಇತ್ತು, ಇಲ್ಲಿ ಸೋಲ್ಸ್ ಬಿಟ್ರೆ ಬೇರೆ ಟೀಮ್ ಬರುತ್ತೆ, ನಾವು ಈಸಿಯಾಗಿ ಅವ್ರ ವಿರುದ್ಧ ಫೈನಲ್ ಗೆಲ್ಬಹುದು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿತ್ತು. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಕೂಡ ಅದೇ ರೀತಿಯಾಗಿ ಆಟವನ್ನು ಆಡಿದ್ರು. ಹೌದು ಸರ್, ಅದು ಬರೀ ನೀವು ಹೇಳ್ದಂಗೆ ಸರ್, ಮೊನ್ನೆ ಸ್ಟೇಟಸ್ ಕೊಟ್ಟಿದ್ರು ಮೀಟ್ ಇವರು, ನಾವು ವಿರುದ್ಧ ಇಂಡಿಯಾ ವಿರುದ್ಧ ಆಡಕ್ಕೆ ಗೆಲ್ಲೋಕೆ ತುಂಬಾ ಸುಲಭವಾದ ಟೀಮು ಅಂತ ಅವರು ಸ್ಟೇಟಸ್ ಕೊಟ್ಟಿದ್ರು ಸರ್ ಅವರು. ಅದರಿಂದ ನಮಗೆ ನಮ್ಗೆ ಅನಿಸ್ತಿತ್ತಂದ್ರೆ ನಮ್ ಟೀಮ್ ಇಂಡಿಯಾ ಟೀಮ್ ಅಷ್ಟೊಂದು ಅವರಿಗೆ ದೌರ್ಬಲ್ಯ ಕಂಡ್ಬಿಡ್ತಾ ಅಂತ ಒಂದು ಅದೊಂದು ತುಂಬಾನೇ ಇದಿತ್ತು ಸರ್. ಯಾಕಂದ್ರೆ ಈ ಕಪ್ ಗೆಲ್ತೀವೋ ಇಲ್ಲ ಗೊತ್ತಿಲ್ಲ, ಅವ್ರಿಗೆ ಸೋಲ್ಸಿದೀವಲ್ಲ
ಅದೊಂದು ದೊಡ್ಡ ಖುಷಿ. ಈ ತರ ಗೆದ್ದೇ ಗೆಲ್ತೀವಿ ಸರ್, ಯಾಕಂದ್ರೆ ರೋಹಿತ್ ಶರ್ಮಾ ಅವ್ರು ಇವಾಗ ಆಲ್ರೆಡಿ ಫಾರ್ಮ್ ಅಲ್ಲಿ ಬಂದಿದ್ದಾರೆ, ಹಾರ್ದಿಕ್ ಪಾಂಡೆ ನಾರ್ಮಲ್ ಆಗಿ ಅವ್ರ ಫಾರ್ಮ್ ತೋರಿಸ್ಕೊಡ್ತಾ ಇದಾರೆ, ಮತ್ತೆ ಬೌಲಿಂಗ್ ಸಿಸ್ಟಮ್ ಅಲ್ಲಿ ಏನೋ ಸ್ಟೆಪ್ ಕುಲ್ದೀಪ್ ಚೆನ್ನಾಗಿ ಮಾಡ್ತಾ ಇದಾರೆ. ಬುಮ್ರಾಗಂತೂ ಹೇಳಂಗೆ ಇಲ್ಲ ಸರ್, ಆ ತರ ಬೌಲಿಂಗ್ ನಡೀತಾ ಇದೆ. ಅಲ್ಲ ಕೊಹ್ಲಿ ಕಮ್ಬ್ಯಾಕ್ ಆಗ್ತಾರ ಇನ್ ಎರಡು ಪಂದ್ಯಗಳಲ್ಲಿ ಸರ್? ಕೊಹ್ಲಿ ಅವರ ಒಂದು ಫಾರ್ಮ್ ಮರಳಬಹುದಾ ಸಮೀಸು ಫೈನಲ್? ಯಾಕಂದ್ರೆ ಸರ್ ಒಂದು ಇದೊಂದು ಕೊಹ್ಲಿದ್ ಒಂದ್ ಏನಂದ್ರೆ ಸರ್ ನೋಡಿ ಸರ್, ಇವಾಗ ಎರಡು ಮೂರು ಇವಾಗ ಹಿಂದಿನ ಮ್ಯಾಚ್ ಗಳೆಲ್ಲ ನೋಡಿದ್ರೆ ನಮ್ದು ರೋಹಿತ್ ಶರ್ಮಾ ಅವರು ಫಾರ್ಮ್ ಅಷ್ಟೊಂದು ಏನು ಕಾಣಿಸ್ತದೆ, ನಿನ್ನೆ ತುಂಬಾನೇ ಅದ್ಭುತವಾಗಿ ತೋರಿಸ್ಕೊಟ್ಬಿಟ್ಟು ನಾವು ಇನ್ನ ಹೆಂಗಿದೀವಿ ಅಂತ ಹೆಂಗ ತರ ಅಂತ. ಅದೇ ತರ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವ್ರು ತೋರಿಸೇ ತೋರಿಸ್ತಾರೆ ಸರ್, ಫಾರ್ಮ್ ಅಲ್ಲಿ ಬಂದೇ ಬರ್ತಾರೆ. ಆಲ್ರೆಡಿ ಫಾರ್ಮ್ ಇದಾರೆ, ಬಟ್ ಈ ಸಿಸ್ಟಮ್ ಅಲ್ಲಿ ಮಾತ್ರ ಈ ತರ ಆಗಿದೆ ಈ ಮ್ಯಾಚ್ ಗಳಲ್ಲಿ. ಬಟ್ ನಾಳೆ ನೆಕ್ಸ್ಟ್ ಮ್ಯಾಚ್ ನಮ್ ತೋರಿಸೇ ತೋರಿಸ್ತಾರೆ ಸರ್, 100% 50 ಮಾಡೇ ಮಾಡ್ತಾರೆ. ಈ ಬಾರಿಯ ವಿಶ್ವಕಪ್ ಕೊಡುಗೆಯಲ್ಲಿ ಪ್ರಮುಖ ಪಾತ್ರ ಹಾರ್ದಿಕ್ ಪಾಂಡೆ ಇರುವಂತದ್ದು. ನಿನ್ನೆ ಕೂಡ ಚೆನ್ನಾಗಿ ಆಡಿದ್ರು, ಬಟ್ ನಿನ್ನೆ ಬೌಲಿಂಗ್ ಅಲ್ಲಿ ಸ್ವಲ್ಪ ದುಬಾರಿ ಆಗಿರ್ಬೋದು, ಬಟ್ ಡೇ ಒನ್ ಇಂದ ಚೆನ್ನಾಗಿ ಆಡ್ತಾ ಇದಾರೆ. ಹೌದು ಸರ್, ಚೆನ್ನಾಗಿ ಆಡ್ತಾ ಇದಾರೆ. ಯಾಕಂದ್ರೆ ಸರ್ ಇನ್ನೂ ಒಂದು ಮಿಡ್ಲ್ ಆರ್ಡರ್ ಅದು ಎಲ್ಲಾನು ಹೋಲಿಕೆ ಮಾಡ್ಕೊಂಡ್ರೆ ಸರ್, ಬೆಸ್ಟ್ ಆಫ್ ಆಲ್ ರೌಂಡರ್ ಪ್ಲೇಯರ್ ನಮ್ಮ ಹಾರ್ದಿಕ್ ಪಾಂಡೆ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಇಂಥ ಎಂತ ಎಲ್ಲಿ ನಮ್ಮ ಇಂಡಿಯಾ ಪಿಚ್ ಅಲ್ಲಿ ಇರ್ಲಿ ಔಟ್ ಆಫ್ ಕಂಟ್ರಿಲಿ ಆದ್ರೂ ಒಂದು ಸಮ ಬಲದಲ್ಲಿ ಆಟ ತೋರಿಸ್ತಾರೆ ಸರ್. ಒಂದೊಂದ್ ದಿನ ಫೇಲ್ಯೂರ್ ಆಗ್ತಾರೆ, ಆಗಲ್ಲ ಯಾವ್ದು ಇರಲ್ಲ. ಯಾಕಂದ್ರೆ ಮೊನ್ನೆ ನೀವು ಹೇಳ್ದಂಗೆ ಸ್ವಲ್ಪ ಸ್ಕೋರ್ ಇದಾಯ್ತು ಬೌಲಿಂಗ್ ಅಲ್ಲಿ ಮರ, ಬಟ್ ಬ್ಯಾಟಿಂಗ್ ಅಲ್ಲಿ ಆದ್ರೂ ಮಿಂಚಿದ್ರಲ್ವಾ ಮಾಡಿದ್ರಲ್ವಾ, ಅದರಿಂದ ಎಲ್ಲ ಚೆನ್ನಾಗಿ ಇದಾಗ್ತಾ ಇದೆ. ಬಟ್ ಟೀಮ್ ಚೆನ್ನಾಗಿದೆ ಸರ್ ಈ ಸಲ, ನಮ್ದು ಏನು ಇದಿಲ್ಲ. ಬಟ್ ಅದೇ ತರ ಏನಂದ್ರೆ ನಮ್ದು ಒಂದೊಂದ್ಸಲ ಓವರ್ ಕಾನ್ಫಿಡೆನ್ಸ್ ಆಗ್ಬಿಟ್ಟಂದ್ರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಈ ಸಲ ಆ ತರ ಏನು ಆಗ ಚಾನ್ಸ್ ಇಲ್ಲ, ಯಾಕಂದ್ರೆ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಟೀಮ್ನ. ಓಕೆ ಓಕೆ, ಥ್ಯಾಂಕ್ ಯು ಸರ್ ಸೀಕರ್ ಅವರ ಜೊತೆ ಮಾತನಾಡಿದಕ್ಕೆ. ಮತ್ತೊಬ್ರು ಕಾಲರ್ಸ್ ಇದಾರೆ, ಬಿರಾದಾರ್ ಅಂತ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಾವು ಕಲಬುರಗಿಯಿಂದ ಸಂತೋಷ್ ಬಿರಾದರ್ ಅಂತ ಮಾತಾಡ್ತಿರೋದು. ಬ್ರದರ್ ಅವರೇ, ಹೆಂಗೆ ಭಾರತ ಗೆದ್ದು ಈಗ ಸೆಮಿಫೈನಲ್ಗೆ ಹೋಗಿದೆ, ಅಫ್ಘಾನಿಸ್ತಾನ ಕೂಡ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತು, ಯಾವ ಜಾಸ್ತಿ ಖುಷಿ ಆಯ್ತು? ಹೌದು ಸರ್, ನಮಗೆ ಬಹಳ ಖುಷಿ ಆಯ್ತು. ಮೊದಲನೇದಾಗಿ ಏನಂದ್ರೆ ನಾವು 50 ODIನಲ್ಲಿ ಫೈನಲ್ ನಲ್ಲಿ ಸೋತಿದೀವಿ ಸರ್ ಆಸ್ಟ್ರೇಲಿಯಾದಿಂದ. ಇವಾಗ ಅದರ ಇದು ನಾವು ಬದಲ ತಗೊಂಡೇ ಬಿಟ್ಟೆ ಸರ್, ಆ ರೀತಿ ಖುಷಿ ಆಯ್ತು. ಮತ್ತೊಂದು ವಿರಾಟ್ ಕೊಹ್ಲಿ ಫಾರ್ಮ್ ನಲ್ಲಿ ಇದ್ದ ಇಲ್ಲ ಸರ್, ಅದು ಒಂದು ಸ್ವಲ್ಪ ಯಶಸ್ವಿ ಜಸ್ವಾಲ್ ಅವರಿಗೆ ಕೊಡ್ಬೇಕು ಸರ್ ಬ್ಯಾಟಿಂಗ್. ಈ ಸರಿ ವಿಶ್ವಕಪ್ ಗೆಲ್ತೀವಿ ಅಂತ ಅನ್ಸುತ್ತಾ? ನೋಡಿ, ನಾವು 2007ರಲ್ಲಿ T20 ವಿಶ್ವಕಪ್ ಆರಂಭ ಆಗಿತ್ತು, ಅವಾಗ ಗೆದ್ದಿದ್ವಿ. ಈಗ ಆ ಒಂದು ಮತ್ತೆ ಚಾನ್ಸ್ ಇದೆ, ಗೆಲ್ತಾರ ಈ ಸರಿ ಇಲ್ಲ ಇಂಗ್ಲೆಂಡ್ ಟಫ್ ಫೈಟ್ ಕೊಡುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಸರ್, ಖಂಡಿತವಾಗಿ ಗೆಲ್ಲುತ್ತೆ ಸರ್ ಇಂಡಿಯಾ. ಯಾರು ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ ಈಗ ಇನ್ನು 2 ಮ್ಯಾಚ್ ಉಳಿದಿದೆ? ಈಗ ರೋಹಿತ್ ಶರ್ಮಾ ಅಂತೂ ಆಡಿದ್ರೆ ಹೆಂಗ್ ಗೊತ್ತಾ, ಈಗ ಆಸೀಸ್ ವಿರುದ್ಧ ಸೇಡ್ ಅಂತ ಆಯ್ತು, ನೆಕ್ಸ್ಟ್ ಈಗ ಇಂಗ್ಲೆಂಡ್ ವಿರುದ್ಧ ಕೂಡ ಒಂದು ಸೇಡ್ ಇದೆ, ಯಾಕಂದ್ರೆ ಕಳೆದ ಬಾರಿ ಇಂಗ್ಲೆಂಡ್ ಗೆದ್ದಿರೋದು. ಸೊ ಹಂಗಾಗಿ ಇದು ಒಂದು ಒಳ್ಳೆ ಅವಕಾಶ ಭಾರತಕ್ಕೆ, ಇಂಗ್ಲೆಂಡ್ ಬರ್ತಾ ಇರೋದು ಸೆಮಿಫೈನಲ್ಗೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಜಿಕ್ರಾಣಿ ಜೊತೆ ಮಾತನಾಡಿದಕ್ಕೆ. ಎಸ್ ನೋಡಿ ಪಡ್ರೆ, ಒಂದು ಹೇಳ್ದಂಗೆ ಒಂದು ಒಳ್ಳೆ ಅವಕಾಶ ಇರುವಂಥದ್ದು, ಬಟ್ ಅದಕ್ಕಿಂತ ಮುಂಚೆ ನಾವು ಹಾರ್ದಿಕ್ ಬಗ್ಗೆ ಮಾತಾಡಲೇಬೇಕು. ನಿನ್ನೆ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟರು ಹಾರ್ದಿಕ್ ಪಾಂಡೆ ಅವರು, ಬೌಲಿಂಗ್ ಅಲ್ಲಿ ದುಬಾರಿ ಆಗಿರಬಹುದು. ಈ ಒಂದು ಸೀಸನ್ ಪೂರ್ತಿ ಆಡಿರುವಂತಹ ಆಟಗಾರ ಯಾರು ಅಂತ ಕೇಳಿದ್ರೆ ಅದು ಹಾರ್ದಿಕ್ ಪಾಂಡ್ಯ ಒಬ್ಬರೇ. ಸೂರ್ಯಕುಮಾರ್ ಆಡಿದ್ದಾರೆ ಒಂದು 2-3 ಮ್ಯಾಚಲ್ಲಿ ಕೈ ಕೊಟ್ಟಿರ್ಬೋದು, ಬಟ್ ಹಾರ್ದಿಕ್ ಪಾಂಡ್ಯ ಆಸ್ ಎ ಬೌಲರ್, ಆಸ್ ಎ ಬ್ಯಾಟ್ಸ್ಮನ್, ಆಸ್ ಎ ಫೀಲ್ಡರ್ ಆಗಿ ತಂಡಕ್ಕೆ 80% ಕೊಡುಗೆ ಅವರು ಕೊಟ್ಟೇ ಕೊಟ್ಟಿದ್ದಾರೆ ಪ್ರತಿಯೊಂದು ಮ್ಯಾಚ್ನಲ್ಲಿ. ಆ 20% ಯಾಕೆ ಕಟ್ ಮಾಡಿದೆ ಅಂದರೆ ಕೆಲವೊಂದು ಸರಿ ದುಬಾರಿ ಕೂಡ ಆಗಿದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಈ ಸರಿ ಪರ್ಫೆಕ್ಟ್ ಟೀಮ್ನ ಆಯ್ಕೆ ಮಾಡಿ ಕಳಿಸಿಬಿಟ್ಟಿದ್ದಾರೆ ನಮ್ಮವರು. ಓಪನಿಂಗ್ ಸ್ಲಾಟ್ನಲ್ಲಿ ನಮ್ಗೆ ರನ್ ಬರ್ತಾ ಇಲ್ಲ, ಅದು ಒಂದು ಕೊರತೆ ಬಿಟ್ಟರೆ ಮಧ್ಯಮ ಕ್ರಮಾಂಕದಲ್ಲಿ ನಮ್ಗೆ ಯಾರು ಕೈ ಹಿಡಿತಾನೆ ಬಂದಿದ್ದಾರೆ. ನೋಡಿ, ಸೂರ್ಯಕುಮಾರ್ ಆಡಿದ್ದಾರೆ, ರಿಷಭ್ ಪಂತ್ ಆಡಿದ್ದಾರೆ, ಆಮೇಲೆ ದುಬೆ ಕೂಡ ಒಂದು 2 ಮ್ಯಾಚ್ಗಳನ್ನು ತುಂಬ ಚೆನ್ನಾಗಿ ಆಡಿದ್ದಾರೆ. ಹಾರ್ದಿಕ್ ಪಾಂಡೆ ಆಡಿದ್ದಾರೆ, ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಚಮಕ್ ಮಾಡಿದ್ದಾರೆ. ಬೌಲಿಂಗ್ ವಿಭಾಗ ಅಂತೂ ಹೇಳೋಕೆ ಬೇಡ, ಅಷ್ಟು ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ನನಗನಿಸಿದ ಮಟ್ಟಿಗೆ ವಿಶ್ವಕಪ್ನ ಗೆಲ್ಲುವಂಥ ಫೇವರೇಟ್ ತನ್ನ, ಅದರಲ್ಲಿ ಡೌಟ್ ಇಲ್ಲ. ಆಲೋಚಿಸಿದ್ದಾರೆ ಪಟೇಲ್ರೆ, ಮಾತಾಡೋಣ. ಅಶೋಕ್ ಅವರೇ ನಮಸ್ಕಾರ. ಅಶೋಕ್ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ, ನಿಮ್ಗೆ ಕೇಳಿಸ್ತಾ ಇದೆಯಾ? ಹಾ ಕೇಳಿಸಿದೆ ಅಶೋಕ್ ಅವರೇ. ಈಗ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ ಸೆಮಿಫೈನಲ್, ಆಲ್ಮೋಸ್ಟ್ ಆಲ್ ಫೈನಲ್ ಹೋದಂಗೆ. ಹೌದು, ಹೇಗೆ ಅನಿಸ್ತಿದೆ ಸರ್? ಇದು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಲ್ಲಿ ಏನ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈಗ ಅದು ಔಟ್ ಸೈಡ್ ಫೀಲ್ಡ್ ಇರೋದ್ರಿಂದ, ಹೊರದೇಶದಲ್ಲಿ ಆಡ್ತಾ ಇರೋದ್ರಿಂದ, ಇದು ಗಯಾನ ಅಂತ ಇದು ಬರ್ತಾ ಇದೆಯಲ್ಲ ಸ್ಟೇಡಿಯಂ, ಅದು 5 ಮ್ಯಾಚ್ ಜನ ಆಡಿದ್ದಾರೆ. ಇದರಲ್ಲಿ ಅದು ಪಿಚ್ ಡಿಪೆಂಡ್ ಇದೆ. ಹೌದೌದೌದು, ಅದು ಏನಾಗುತ್ತೆ ಅಂದ್ರೆ ಕೆಲವು ಮೊಮೆಂಟ್ ಅಲ್ಲಿ 100 ಒಳಗಡೆ ಆಲ್ ಔಟ್ ಆಗಿದೆ ಒಂದ್ 2 ಮ್ಯಾಚ್.
ಒಂದು ಎರಡು ಮೂರು ಮ್ಯಾಚ್ 150 180 ಈಗೆಲ್ಲ ಹೋಗಿದೆ. ಪಿಚ್ ಹೇಗ್ ಡಿಫೆಂಡ್ ಆಗುತ್ತೆ, ಆಮೇಲೆ ಟಾಸ್ ಮೇಲೆ ಹೆಂಗ್ ಆಗುತ್ತೆ ಅನ್ನೋ ಒಂದು ಡಿಫೆಂಡ್ ಆಗುತ್ತೆ ಅನ್ನೋ ಒಂದು ಇದ್ರಲ್ಲಿ. ಹೌದು, ಗಯಾನ ಹೇಗೆ ಅಂತಂದ್ರೆ ಒಂದೊಂದ್ಸರಿ ಬಿಗ್ ಸ್ಕೋರ್ ಆಗುತ್ತೆ, ಒಂದೊಂದ್ಸರಿ ಲೋ ಸ್ಕೋರ್ ಆಗುತ್ತೆ. ಅದಕ್ಕೆ ಎರಡು ಕಾರಣ ಇದೆ. ಒಂದು, ವೆಸ್ಟ್ ಇಂಡೀಸ್ ನಲ್ಲಿ ಏನ್ ಗೊತ್ತಾ, ಗಾಳಿಯ ವೇಗ ತುಂಬಾ ಜಾಸ್ತಿ ಇರುತ್ತೆ. ಆ ಗಾಳಿ ವೇಗ ಇದ್ದಾಗ ಬೌಲರ್ಗಳು ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಳ್ತಾರೆ. ಒಂದೊಂದ್ಸರಿ ಏನಾಗುತ್ತೆ, ಗಾಳಿ ಸಮತಟ್ಟಾಗಿರೋದ್ರಿಂದ ಆಗಿನ ಸ್ಕೋರ್ ಬೇರೆ ಇರುತ್ತೆ. ಈಗ ನಿನ್ನೆ ನೋಡಿ, ತುಂಬಾ ಗಾಳಿ ಇತ್ತು, ಅದನ್ನ ಬ್ಯಾಟ್ಸ್ಮನ್ಗಳು ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು, ಬೌಲರ್ಗಳಿಗೆ ಅದು ಆಗಲೇ ಇಲ್ಲ. ಗಯಾನದಲ್ಲೂ ಹಾಗೆ ಆಗುತ್ತೆ. ಆ ಪಿಚ್ ರಿಪೋರ್ಟ್ ಪ್ರಕಾರ ಮೊದಲು ಬ್ಯಾಟಿಂಗ್ ಮಾಡುವಂಥ ತಂಡ 160 170 ಹೊಡೆದ್ರೂ ಕೂಡ ಈಸಿಯಾಗಿ ಎದುರಾಳಿನ ಕಟ್ಟಿ ಹಾಕ್ಬೋದು. ಒಂದೊಂದ್ಸರಿ ಏನಾಗುತ್ತೆ, 200 ಕೂಡ ಹೊಡೆದ್ರು ಕೂಡ ನಿಮಗೆ ಅದನ್ನ ಸ್ಕೋರ್ ಡಿಪೆಂಡ್ ಮಾಡಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಔಟ್ ಆದ್ಮೇಲೆ ರೋಹಿತ್ ಅವರ ಇಂಟೆನ್ಷನ್ ಇತ್ತಲ್ಲ, ಅದಕ್ಕೆ ನಾವು ಮೆಸಲೇಬೇಕು. ವಿಕೆಟ್ ಆದ್ಮೇಲೆ ಹೆಂಗಾದ್ರೂ ನಾವು ಸೆಮಿಫೈನಲ್ ಅಂತೂ ಹೋಗಿ ಹೋಗ್ತೀವಿ ಅಂತೇಳಿ ಆಡಿದ್ರು, ಅದು ವರ್ಕೌಟ್ ಆಯ್ತು. ರೋಹಿತ್ ಶರ್ಮಾ ಬ್ಯಾಟಿಂಗ್ ಬಗ್ಗೆ ಏನ್ ಹೇಳ್ತೀರಾ ನಿನ್ನೆ? ಸರ್, ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾ ಇದಾರೆ, ಅದೇನ್ ತೊಂದ್ರೆ ಇಲ್ಲ. ಒಬ್ರು ಈಗ ಮೂವ್ ಆಗ್ಬೇಕಷ್ಟೇ. ವಿರಾಟ್ ಕೊಹ್ಲಿ ಒಬ್ರು ಒಂದ್ಸರಿ ಈಗ ಆಲ್ಮೋಸ್ಟ್ ನಮ್ದು ಇದ್ರಲ್ಲಿ ಅಂತಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಅಂತಂದ್ರೆ ಎಲ್ಲಾರು ಒಂದೊಂದ್ ಮ್ಯಾಚ್ ಅಲ್ಲಿ ಮಿಂಚಾ ಇದಾರೆ. ಈಗ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವ್ರು ಮಿಂಚ ಒಂದು ಚಾನ್ಸಸ್ ಇದೆ. ಈ ಸರಿ ನಮ್ ಬೌಲಿಂಗ್ ಯೂನಿಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬೂಮ್ರಾ ಆಗಿರ್ಬೋದು, ಬೌಲಿಂಗ್ ಅಲ್ಲಿ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತಿದ್ರೆ, ಅದೇ ಒಂದೊಂದ್ಸರಿ ಒಬ್ಬೊಬ್ರು ಮಿಸ್ ಆದ್ರೆ ಇನ್ನೊಬ್ರು ಪಿಕಪ್ ಮಾಡ್ಕೋತಾ ಇದಾರೆ. ಈಗ ಹರೀಶ್ದೀಪ್ ಸಿಂಗ್ ಮತ್ತೆ ನಮ್ಮ ಇವರು ಜಸ್ಟಿನ್ ಬೂಮ್ರಾ ಅವರು ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ. ಒಂದೊಂದ್ ಮ್ಯಾಚ್ ಅಲ್ಲಿ ಒಂದೊಂದ್ ತರ ಒಂದ್ ಸ್ವಲ್ಪ ಡಿಫೆಂಡ್ ಆಗ್ತಿದೆ, ಒಟ್ಟು ಚೆನ್ನಾಗಿ ಆಡ್ತಾ ಇದಾರೆ. ಈಗ ಸೆಮಿಫೈನಲ್ ಫೈನಲ್ ಗೆ ಇದೇ ತಂಡ ಇರ್ಲಿ ಅಂತೀರಾ ಅಥವಾ ಇನ್ನು ಏನಾದ್ರು ಚೇಂಜಸ್? ಖಂಡಿತ ಖಂಡಿತ ಇದೇ ಟೀಮ್ ಇರ್ಬೇಕು ಸರ್. ಇದೇ ಟೀಮ್ ಇದು ಚೆನ್ನಾಗಿ ಆಡ್ತಾ ಇದೆ, ಯಾರು ಏನು ಏನ್ ಮಿಸ್ಸಿಂಗ್ ಮಾಡ್ತಾ ಇಲ್ಲ, ಚೆನ್ನಾಗಿ ಆಡ್ತಾ ಇದಾರೆ. ಈ ಫೈನಲ್ ಅಲ್ಲಿ ಯಾರು ಬೇಕು ನಿಮ್ಗೆ, ಸೌತ್ ಆಫ್ರಿಕಾನ ಅಥವಾ ಅಫ್ಘಾನಿಸ್ತಾನ? ಆಲ್ಮೋಸ್ಟ್ ನಮ್ಗೆ ಸೌತ್ ಆಫ್ರಿಕಾ ಬಂದ್ರೆ ಮ್ಯಾಚ್ ಪಿಕಪ್ ಆಗೋ ಚೆನ್ನಾಗಿರೋದು ಸರ್, ನೋಡ್ಲಿಕ್ಕೆ ಇಂಟ್ರೆಸ್ಟ್ ಬರೋದು. ಅಫ್ಘಾನಿಸ್ತಾನ ಅಂತಂದ್ರೆ ಅದು ಯಾವಾಗ್ಲೂ ನಮ್ ಇಂಡಿಯಾ ಮೇಲೆ ಅಷ್ಟಾಗಿ ಗೆದ್ದಿಲ್ಲ. ನಮ್ಗೆ ಯಾಕೆಂದ್ರೆ ನೋಡ್ಲಿಕ್ಕೆ ಅದ್ರ ಇಂಟ್ರೆಸ್ಟ್ ಬರ್ಬೇಕು, ಆಮೇಲೆ ಇದು ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಸೌತ್ ಆಫ್ರಿಕಾನ ಇದ್ರೆ ಚೆನ್ನಾಗಿರುತ್ತೆ. ಮತ್ತೊಬ್ರು ಕಾಲರ್ಸ್ ಇದಾರೆ, ಹರೀಶ್ ಅಂತ ಹೇಳಿ. ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ನಮಸ್ಕಾರ, ಧನ್ಯವಾದಗಳು. ನಮ್ಮ ಇವತ್ತು ಹೇಳಿ ಹೇಳಿ ಹರೀಶ್ ಅವ್ರ, ಖುಷಿ ಆಗ್ಬಿಟ್ಟಿದ್ದೀರಾ ಫುಲ್? ಇಲ್ಲ, ತುಂಬಾ ಖುಷಿ ಕೇಳಿದ್ರು ಸರ್. ನಮ್ಮ ವರ್ಲ್ಡ್ ಕಪ್ ಸರಿ ಸೋತಿದ್ದಾರೆ, ಆದ್ರೆ ಕೂಡ ಒಂದು ಆಸ್ಟ್ರೇಲಿಯಾ ಮೇಲೆ ಒಂದು ಚಾಲೆಂಜಿಂಗ್ ಮೇಲೆ ಬರ್ತಿದ್ದಾರೆ. ನಿನ್ನೆ ನಾವು 6 ಮ್ಯಾಚ್ ಗೆದ್ದಿದ್ದೇನು ಕಂಟಿನ್ಯೂಸ್ ಆಗಿ. ನಮ್ಮ ಸರ್ ನಮ್ಮ ಸೆಮಿಫೈನಲ್ ಬಂದ್ಬಿಟ್ಟು ಇಂಗ್ಲೆಂಡ್ ಮೇಲೆ ಸರ್ ಮ್ಯಾಚ್, ಇಂಗ್ಲೆಂಡ್ ಇಂಡಿಯಾ ಸೆಮಿಫೈನಲ್. ಇಂಗ್ಲೆಂಡ್ ಇಂಡಿಯಾ ಕಳೆದ ಬಾರಿ ಅವ್ರ ವಿರುದ್ಧ ನಾವು ಸೋತಿದ್ದೇವೆ. ಯಾಕಂದ್ರೆ ಈಗ ಸೆಮಿಫೈನಲ್ ಫೈನಲ್ ಅಂತ ಹೇಳಿದಾಗ ಪಾಡಿದ್ರೆ ಇಂಡಿಯಾ ಇಡೋದು ಅಲ್ಲಿನೇ. ಸೊ ಹಂಗಾಗಿ ಏನ್ ಪ್ಲಾನಿಂಗ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಇಂಗ್ಲೆಂಡ್ ವಿರುದ್ಧ? ಇಂಗ್ಲೆಂಡ್ ವಿರುದ್ಧ ಬಂದ್ಬಿಟ್ಟು ಇಂಗ್ಲೆಂಡ್ ಒಂದು ಅವರು ಕಂಡಿರ್ತೀರ ಅಂತ ಅವರು ನಮ್ಮ ಮ್ಯಾಚ್ ಕಂಡಿರ್ತಂತ ಅವರು ಅವ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಅವರು ಚಾಂಪಿಯನ್ಶಿಪ್ ಅಲ್ಲಿ ಆಸ್ಟ್ರೇಲಿಯಾ ಮೇಲೆ ಗೆದ್ದಿರೋದಕ್ಕೆ ತುಂಬಾ ಖುಷಿ ಆಗ್ತೈತೆ. ಆದ್ರೆ ಇವತ್ತು ನಾವು ನೋಡ್ತಾ ಇರೋದಕ್ಕೆ ತುಂಬಾ ಖುಷಿ ಸರ್ ಇವತ್ತು ನಮ್ಗೆ. ಅದೇ ಇಂಗ್ಲೆಂಡ್ ಇಂಗ್ಲೆಂಡ್ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ. ಒಂದು ಮ್ಯಾಚ್ ಕಂಡಿದ್ರು ಅವರೇ ಒಂದು ನಮ್ಮ ಮ್ಯಾಚ್ ಬಗ್ಗೆ. ಆದ್ರೆ ಇವತ್ತು ಬಂದ್ಬಿಟ್ಟು ತುಂಬಾ ಖುಷಿ ಏನಂದ್ರೆ ನನ್ನ ಆಸ್ಟ್ರೇಲಿಯಾ ಮೇಲೆ ಗೆದ್ದಿರೋದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರಿಂದ ಇವತ್ತು ತುಂಬಾ ಹ್ಯಾಪಿ ಇದೆ ಸರ್ ಇವತ್ತು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸೀಕರಣ ಜೊತೆ ಮಾತನಾಡಿದಕ್ಕೆ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ, ಸುನಿಲ್ ಅಂತ ಹೇಳಿ. ಸುನಿಲ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಈಗ ಗೆದ್ದು ಸೆಮಿಫೈನಲ್ ಪ್ರವೇಶ ಮಾಡಿದೆ, ಈಗ ಇನ್ಮೇಲೆ ಇರುವಂತದ್ದು ಚಾಲೆಂಜ್ ಅಂತಂದ್ರೆ ಇಂಡಿಯಾ. ಯಾಕಂದ್ರೆ ಇಲ್ಲಿ ತನಕ ಎಲ್ಲವೂ ಕೂಡ ಚೆನ್ನಾಗಿದೆ, ಇಲ್ಲಿಂದ ಎಡವಂಗಿಲ್ಲ. ಯಾಕಂದ್ರೆ ಎರಡೇ ಎರಡು ಹೆಜ್ಜೆ ಇರುವಂತದ್ದು, ಸೆಮಿಫೈನಲ್ ಮತ್ತೆ ಫೈನಲ್. ಸೆಮಿಫೈನಲ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಅಲ್ಲ, ಫೈನಲ್ ಗೆಲ್ಲುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತದೆ. ಯಾಕಂದ್ರೆ ಆ ಕಡೆಯಿಂದ ಅಂದ್ರೆ ಇನ್ನೊಂದು ಟೀಮಿಂದ ಬೇರೆ ಗ್ರೂಪಿಂದ ಟೀಮ್ ಇಂಡಿಯಾಗೆ ಟಕ್ಕೊಂಡು ತಂಡ ಅಂತೂ ಬರೋದಿಲ್ಲ. ಬಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂಗ್ಲೆಂಡ್ ವಿರುದ್ಧ. ನನಗೆ ಒಂದೇ ಒಂದು ಚೇಂಜ್ ಮಾಡ್ಬೇಕು ಸರ್ ಇಂಡಿಯಾ ಟೀಮ್ ನಗೆ. ಏನ್ ಚೇಂಜ್ ಬೇಕು ಸರ್? ಶಿವಂ ದುಬೆ ಬದಲು ಇವರು ಫೇಸ್ ಜೈಸ್ವಾಲ್ ಇವರು ಇದಾರಲ್ಲ ಸರ್ ಲೆಫ್ಟ್ ಹ್ಯಾಂಡರ್ ಜೈಸ್ವಾಲ್ ಅವ್ರನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಅಂತ. ಬಟ್ ಅಲ್ಲಿ ಓಪನಿಂಗ್ ಜೋಡಿನ ಚೇಂಜ್ ಮಾಡಿ ಚೇಂಜ್ ಮಾಡ್ಬೇಕಾಗತ್ತೆ. ಹೌದ್ ಸರ್, ವಿರಾಟ್ ಕೊಹ್ಲಿ ಅವ್ರನ್ನ ಥರ್ಡ್ ಗೆ ಕಳ್ಸ್ಬೇಕು, ಜೈಸ್ವಾಲ್ ಅನ್ನ ಫೇಸ್ ಗೆ ಕಳ್ಸ್ಬೇಕು. ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ಆಗಿ ಚೆನ್ನಾಗಿ ಆಡ್ತಾರೆ. ನಮ್ಮ ಇಂಡಿಯಾ ಟೀಮ್ನಾಗೆ
ಥರ್ಡ್ ಅವನ್ ಚೆನ್ನಾಗಿ ಆಡ್ತಾರೆ ಸರ್. ಅನಿಲ್ ಅವರೇ, ನನ್ನ ಪ್ರಕಾರ ಈಗ ಸದ್ಯಕ್ಕಂತೂ ಯಾವುದೇ ರೀತಿಯಾಗಿ ಚೇಂಜಸ್ ಆಗೋದಿಲ್ಲ, ಯಾಕಂದ್ರೆ ಟೀಮ್ ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಸಹಜವಾಗಿ ಒಂದು ತಂಡ ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ಮೈನಸ್ ಇರುತ್ತೆ. ಈಗ ಮತ್ತೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋದ್ರೆ ಅದು ಏನಾದರೂ ಮುಳು ಆಯಿತು ಅಂದರೆ ಕಷ್ಟ ಆಗುತ್ತೆ. ಇಲ್ಲ, ಅವ್ರದ್ದು ಏನು ಗೊತ್ತಾ, ಈಗ ಹೆಂಗಿದ್ರು ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬರ್ತಾ ಇಲ್ಲ, ದುಬೆ ಅಂತೂ ರನ್ ಹೊಡಿತಾನೆ ಇಲ್ಲ. ಅವ್ರನ್ನ ಬದಲಾಗಿ ಇಲ್ಲಿ ಓಪನಿಂಗ್ ಸ್ಲಾಟ್ನಲ್ಲಿ ಒಬ್ಬ ಒಳ್ಳೆ ಆಟಗಾರ ಬಂದರೆ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ಆಗುತ್ತೆ, ಬ್ಯಾಟಿಂಗ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಅವ್ರ ಅಭಿಪ್ರಾಯ. ಅದು ಓಕೆ, ಬಟ್ ಈಗ ಆ ಚೇಂಜ್ ಮಾಡುವಂತ ಹಂತಕ್ಕಿಲ್ಲಲ್ಲ, ಇಲ್ಲಾಂದ್ರೆ ಅದ್ರ ಮೇಲೆ ಈಗ ಕಳೆದ ಪಂದ್ಯದಲ್ಲಿ ಮಾಡಬಹುದಾಗಿತ್ತು ಒಂದು ಒಳ್ಳೆ. ಈಗ ಏನಾಗುತ್ತೆ ಅಂತಂದ್ರೆ, ಗೆಲುವಿನ ಟ್ರ್ಯಾಕ್ ನಲ್ಲಿ ಇದೀವಿ, ಏನಾದ್ರೂ ಚೇಂಜ್ ಮಾಡಕ್ ಹೋಗಿ ಎಡಬಾರದು ಅನ್ನುವಂತ ಕಾರಣಕ್ಕಾಗಿ ಅದೇ ಸೇಮ್ ಟೀಮ್ ನ ಇಳಿಸಬಹುದು ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸುನಿಲ್ ಅವರ ಜೀಕರಣ ಜೊತೆ ಮಾತನಾಡಿದಕ್ಕೆ. ಎಸ್ ಸರ್, ಥ್ಯಾಂಕ್ ಯು ಪಟೇಲ್ ರಿಸೋರ್ಟ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಭಾರತ ಟೀಮ್ ಇಂಡಿಯಾ ಅಂತೂ ಈಗಾಗಲೇ ಸೆಮಿಫೈನಲ್ಗೆ ಪ್ರವೇಶ ಮಾಡಿದೆ. ಇಂಗ್ಲೆಂಡ್ ವಿರುದ್ಧ 27ನೇ ತಾರೀಕಿಗೆ ಸೆಮಿಫೈನಲ್ ಪಂದ್ಯ ನಡೆಯುತ್ತೆ. ಆ ಪಂದ್ಯ ಹೇಗಿರುತ್ತೆ, ಜೊತೆಗೆ ನಾಳೆ ಕೂಡ ಇದೇ ಟೈಮಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀವಿ. ಹಿಸ್ಟ್ರಿ ಏನು ಹೇಳುತ್ತೆ ಇಂಗ್ಲೆಂಡ್ ಮತ್ತು ಭಾರತ, ಹಿಸ್ಟ್ರಿ ಏನು ಹೇಳುತ್ತೆ, ಸೆಮಿಫೈನಲ್ಲಿ ಎಷ್ಟು ಪಂದ್ಯವನ್ನು ಭಾರತ ಗೆದ್ದತ್ತೆ, ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀವಿ ನಾಳೆಗೆ. ಸೊ 27ನೇ ತಾರೀಕಿಗೆ ನೋಡೋಣ ಯಾವ ರೀತಿಯಾಗಿ ಈ ಟೀಮ್ ಅಂದರೆ ಎರಡು ಕಡೆಯಿಂದ ಹೇಗೆ ಎಲ್ಲ ಪ್ರದರ್ಶನ ಇರುತ್ತೆ ಅಂತೇಳಿ. ಸೊ ಇದಿಷ್ಟು ಇವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.